ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಂಬೆ ಸೆಂಟ್ ಸೂಜಿಯಿಂದ ಪುಂಡಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಆ ರೆಸಿಪಿನ ತೊಗೊಂಬಂದಿದ್ದೀನಿ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಪಕ್ಕದಲ್ಲೇ ನನ್ನ ಮೊಮ್ಮಗ ತಿಂದ್ಬಿಟ್ಟು ಹೇಗಾಗಿದೆ ಅಂತ ಹೇಳ್ತಿದ್ದಾರೆ. ಹಲೋ ಗಾಯ್ಸ್, ದಿಸ್ ಇಸ್ ಅನದರ್ ಫ್ಯಾಂಟಾಸ್ಟಿಕ್ ರೆಸಿಪಿ. ಇಟ್ಸ್ ಕಾಲ್ಡ್ ಉಂಡಿ. ವಾಟ್ ಇಟ್ ಇಸ್, ಇಟ್ಸ್ ಬೇಸಿಕಲಿ ರೈಸ್ ಅಂಡ್ ಸಮ್ ವೆಜಿಟೇಬಲ್ಸ್ ಇನ್ ಸೂಜಿ ಬಾಲ್ಸ್. ಸೂಜಿ ಬೇಸಿಕಲಿ ಅಂಡ್ Now I'm going to take Fantastic. You can take it to school if you're a kid, take it to work, eat it at home. It's a general recipe that's fit for any circumstance. ಬಾಂಬೆ ಸೂಜಿ ಪುಂಡಿ ರೆಸಿಪಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಅದು ಅಕ್ಕಿದ ಬಾಂಬೆ ಸೂಜಿದ ಅಂತ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಹೆಲ್ದಿ ಮಾಡೋದಕ್ಕೋಸ್ಕರ ಅದರಲ್ಲಿ ವೆಜಿಟೇಬಲ್ಸ್, ಕ್ಯಾರೆಟು ಮತ್ತು ಗ್ರೀನ್ ಪೀಸು ಇದೆಲ್ಲ ಹಾಕ್ಬಿಟ್ಟು ಹೆಲ್ದಿ ಮಾಡಿದ್ದೀನಿ. ಈಗ ಏನೇನು ಬೇಕಂತ ನೋಡೋಣವಾ. ಬಾಂಬೆ ಸೂಜಿ 1 ಕಪ್ಪು, ಅಥವಾ ಲೋಕಲ್ ರವೆ ಅಂತ ಹೇಳಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ 1/2 ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ. ಹಾಗೆ ಒಗ್ಗರಣೆಗೆ ಉದ್ದಿನ ಬೇಳೆ 1 ಟೀಸ್ಪೂನು, 10-15 ಮೆಂತ್ಯ ಕಾಳು, ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಪೇಸ್ಟ್ 1 ಟೇಬಲ್ಸ್ಪೂನು, 1 ಟೀಸ್ಪೂನು ಸಾಸಿವೆ ಕಾಳು, ಮತ್ತು ಎಳೆಯದು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಯಾಕಂದರೆ ನಮ್ಮ ಅದನ್ನು ಹಾಗೆ ಸೇವಿಸ್ಬಿಡ್ಬೋದಲ್ವಾ ಅಂತ. ಮತ್ತು ರೆಡ್ ಚಿಲ್ಲಿ ಪೀಸಸ್ಸು ಒಂದು ಕೆಲವು ಪ್ರೋಟೋಕಾಲ್. ಹಾಗೆ ವೆಜಿಟೇಬಲ್ಸ್ ನೋಡಿ, ಗ್ರೀನ್ ಪೀಸು 3 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೋಜನ್ ಇದ್ದರೆ ಫ್ರೋಜನ್ ಹಾಕಿ, ಫ್ರೆಶ್ ಇದ್ದರೆ ಫ್ರೆಶ್ ಹಾಕಿ. ಹಾಗೆ ಕೊತ್ತಂಬರಿ ಸೊಪ್ಪು 2 ಟೇಬಲ್ಸ್ಪೂನು, ಮತ್ತು ತುರಿದಿದ್ದಂಥ ಕ್ಯಾರೆಟು 1/2 ಕಪ್ಪು. ಈಗ ತೆಂಗಿನ ಎಣ್ಣೆ 1 ಟೇಬಲ್ಸ್ಪೂನು ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿಡಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನ್ ಸಾಸಿವೆ ಹಾಕಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1 ಟೇಬಲ್ಸ್ಪೂನು ಉದ್ದಿನಬೇಳೆ ಹಾಕಿ. ಇದಕ್ಕೆ ಉದ್ದಿನಬೇಳೆ ಹಾಕಿದರೆ ತುಂಬ ರುಚಿ ಬರುತ್ತೆ. ಹಾಗೆ ಮೆಂತ್ಯ ಕಾಳು 10-15 ಹಾಕಿ, ಜಾಸ್ತಿ ಹಾಕಬೇಡಿ, ಕಹಿ ಆಗುತ್ತೆ. ನಾನು ಜೀರಿಗೆ ಹಾಕಿಲ್ಲ, ಅದ್ರ ಬದಲಾಗಿ ಮೆಂತ್ಯ ಕಾಳು ಯೂಸ್ ಮಾಡಿದ್ದೀನಿ. ಹಾಗೆ ನೋಡಿ, ರೆಡ್ ಚಿಲ್ಲಿ ಪೀಸಸ್ಸು ಅಂದರೆ ಕೆಂಪು ಮೆಣಸಿನ್ಕಾಯಿ ತುಂಡುಗಳು ಬ್ಯಾಡಗಿ, ಅದೊಂದು 4. ಹಾಗೆ ಕರಿಬೇವಿನ ಸೊಪ್ಪು ಎಳೆಯದು ಹಾಕಿ, ಅದರಲ್ಲೇ ಕರಗ್ಬಿಡುತ್ತೆ. ಮತ್ತು 1 ಟೇಬಲ್ಸ್ಪೂನು ಹಸಿಮೆಣಸಿನ್ಕಾಯಿ ಜಿಂಜರ್ ಪೇಸ್ಟ್ ಇದು ಹಾಕಿ, ಇದೆಲ್ಲ ಹಾಕಿಬಿಟ್ಟು ಒಗ್ಗರಣೆನ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಆವಾಗ ಎಲ್ಲ ಹುರಿದು ಪರಿಮಳಯುಕ್ತ ಆಗುತ್ತೆ. ಈಗ 1 ಕಪ್ ರವೆಗೆ 1.5 ಕಪ್ ಅದೇ ಕಪ್ಪಿಂದ ನೀರಿನ ಅಳತೆ. ಈಗ ಅದನ್ನು ಕುದಿಲಿಕ್ಕೆ ಬಿಡಿ. ನೋಡಿ, ಅದು ಕುದಿತಾ ಇದೆ, ನಾನು ಬಿಸಿನೀರು ಹಾಕಿದ್ದೆ ಅದರಿಂದ ಬೇಗ ಕುದೀತು. ಅದಕ್ಕೆ ಗ್ರೀನ್ ಪೀಸ್ ಹಾಕ್ಕೊಳ್ಳಿ 1/2 ಕಪ್ಪು, ಕ್ಯಾರೆಟ್ 1/2 ಕಪ್ ಹಾಕ್ಕೊಳ್ಳಿ. ಹಾಗೆ ಮತ್ತು ಈಗ ನೋಡಿ, ನೀರು ಸುತ್ತ ಕುದಿತಾ ಇದೆ, ಹೌದಾ, ನೀರು ಸುತ್ತ ಕುದಿತಾ ಇದೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ 1-3 ಟೇಬಲ್ಸ್ಪೂನು, ಮತ್ತು ತೆಂಗಿನಕಾಯಿ ತುರಿ 1/2 ಕಪ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ಎಲ್ಲ ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ, ಒಂದೇ 30 ಸೆಕೆಂಡು, ಎಲ್ಲ ಒಟ್ಟಿಗೆ ಕಂಬೈನ್ ಆಗಿ ಬರಲಿ. ಅದು ಚೆನ್ನಾಗಿ ಕುದಿಬೇಕು, ಕುದಿಲಿಕ್ಕೆ ಬಿಡಿ. ಈಗ ನೋಡಿ, ಕುದಿತಾ ಇದೆ ಅಲ್ವಾ, ನೋಡಿ ಕಾಣ್ತಾ ಇದೆ ಅಲ್ವಾ. ಈಗ ಮೆತ್ತಿಗೆ ಸ್ವಲ್ಪ ಬಾಂಬೆ ಸೂಜಿನ ಹಾಕಿ, ಬಾಂಬೆ ರವೆನ 1 ಕಪ್ ಹಾಕಬೇಕಾಗತ್ತೆ. ಅಂದರೆ ಅದು ಗಂಟುಗಳಾಗಬಾರ್ದು, ಆ ಥರ ಕೈ ಆಡಿಸ್ತಾ ಒಂದು ಕೈಯಿಂದ ರವೆ ಹಾಕಿ, ಒಂದು ಕೈಯಿಂದ ಕೈ ಆಡಿಸ್ಕೊಳ್ಳಿ. ಈಗ ಚೆನ್ನಾಗಿ ಅದು ಅಲ್ಲಿ ಬೆಂದು ಬರಬೇಕು, ಅದು ಇದಾಗಬಾರ್ದು, ಗಂಟುಗಳಾಗಬಾರ್ದು, ಆ ಥರ ಕೈ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ 2-3 ಟೇಬಲ್ಸ್ಪೂನ್ ನೀರು ಹಾಕಿದೆ, ಯಾಕಂದರೆ ರವೆ ದಪ್ಪ ಇದ್ದರೆ ನಿಮಗೊಂದು 2-3 ಟೇಬಲ್ಸ್ಪೂನ್ ಜಾಸ್ತಿ ನೀರು ಹಿಡಿಬೋದು. ಇಲ್ಲದೇ ಇದ್ದರೆ ಅಳತೆ ಏನಂದರೆ 1 ಕಪ್ ಬಾಂಬೆ ರವೆಗೆ 1.5 ಕಪ್ ನೀರು. ಓಕೆ, ಈಗ ನೋಡಿ ಎಲ್ಲ ಚೆನ್ನಾಗಿ ಕಂಬೈನ್ ಆಯಿತು, ಹೌದಾ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮ್ನಲ್ಲಿ. ಆವಾಗ ಅದು ಚೆನ್ನಾಗಿ ಬೆಂದು ಬರುತ್ತೆ, ಮತ್ತು ಪ್ಯಾನ್ ಬಿಡುತ್ತೆ. ನೋಡಿ, ಈಗ ನೋಡಿ ಪ್ಯಾನ್ ಬಿಟ್ಟು ಬಂದುಬಿಡ್ತು, ನೋಡಿ ಹೌದಾ. ಆ ಥರ ಪ್ಯಾನ್ ಬಿಟ್ಟು ಬಂದಿದೆ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಹೆಂಗೂ ನಾವು ಅದನ್ನು ಮತ್ತೆ ಸ್ಟೀಮ್ ಮಾಡಬೇಕು, ಇಷ್ಟು ಬೆಂದರೆ ಸಾಕದು. ಈಗ ಅದನ್ನು ಮುಚ್ಚಿ ಇಟ್ಟಿದ್ದೀನಿ, ಒಂದು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಮುಚ್ಚಿಟ್ಟಿದ್ದೆ. ಈಗ ಕೈನ ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು, ನಿಮಗೆ ಎಷ್ಟು ದೊಡ್ಡದು ಉಂಡಿ ಮಾಡಬೇಕು ಅಂತ ಅನ್ಸುತ್ತೋ ಅಷ್ಟು ಹಿಟ್ಟು ತಗೊಂಡು ಅದನ್ನು ಬೈಂಡ್ ಮಾಡ್ಕೊಳ್ಳಿ, ರೌಂಡ್ ಬಾಲ್ಸ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಮಧ್ಯದಲ್ಲಿ ಕೈ ಮೇಲೆ ಅಂಗೈ ಮೇಲೆ ರೌಂಡ್ ಮಾಡಿಕೊಂಡು
ಮಧ್ಯದಲ್ಲಿ ಅದಕ್ಕೆ ಆ್ಯಸ್ ಯೂಶ್ವಲ್ ಒಂದು ಹೀಗೆ ಹೋಲ್ ಮಾಡ್ಕೊಳ್ಳಿ, ಅಂದರೆ ಪೂರ್ತಿ ಅಲ್ಲ, ಒಂದು ಚೂರು ಹೀಗೆ ಡೆಂಟ್ ಮಾಡ್ಕೊಳ್ಳಿ. ಈಗ ಅದನ್ನು ಪ್ಲೇಟ್ನಲ್ಲಿ ಇಡಿ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಒಂದು 20-21 ಆಗತ್ತಷ್ಟೇ, ಒಂದು ಇದರಲ್ಲಿ ಒಂದು ಕಪ್ಪು ಬಾಂಬೆ ರವೆನಲ್ಲಿ. ಈಗ ಅದನ್ನು ನಾವು ಕುಕ್ಕರ್ನಲ್ಲಿ ಬೇಯಿಸ್ಬೇಕಲ್ಲ, ಸೊ ಕುಕ್ಕರ್ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡೋಣ. ನಾವೀಗ ಕುಕ್ಕರ್ನಲ್ಲಿ ಹೇಗೆ ಇಡ್ಲಿ ಸ್ಟೀಮ್ ಮಾಡ್ತೀವಲ್ಲ ಹಾಗೆ, ಇವಾಗ ಕುಕ್ಕರ್ನಲ್ಲಿ ನೀರು ಬಿಸಿ ಆಗಿದೆ, ಅದನ್ನು ಇಡಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಸಾಕು, ಯಾಕಂದರೆ ನಾವು ಒಂದು ಸತಿ ಅದನ್ನು ಬೇಯಿಸ್ಕೊಂಡಿರೋದ್ರಿಂದ ಇವಾಗ ನೋಡಿ ಆಗಿದೆಯಾ ಅಂತ ಕಾಣುತ್ತೆ. ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ತೆಗೆದುಬಿಟ್ಟು ಇದನ್ನು ಸಾಂಬಾರ್ ಜೊತೆ ಎಂಜಾಯ್ ಮಾಡ್ಬೋದು, ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು, ಚಟ್ನಿ ಪುಡಿ ಜೊತೆ ಎಂಜಾಯ್ ಮಾಡ್ಬೋದು, ಖಾಲಿ ಹಾಗೆ ಎಂಜಾಯ್ ಮಾಡ್ಬೋದು. ಯಾಕೆ ಅಂತಂದರೆ ಅದಕ್ಕೆಲ್ಲ ಹಾಕಿದ್ದೀನಲ್ಲ ನಾನು, ಅದಕ್ಕೋಸ್ಕರ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ತುಂಬ ತುಂಬ ಅಂದರೆ ತುಂಬ ಸಾಫ್ಟ್, ತುಂಬ ಮೌತ್ ಅಂದರೆ ಬಾಯಲ್ಲಿ ನೀರು ಬರುವಷ್ಟು ಚೆನ್ನಾಗಾಗುತ್ತೆ. ನಾನು ಅದಕ್ಕೆ ಬೆಳ್ಳುಳ್ಳಿ ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟು ಇನ್ನೂ ಒಳ್ಳೆ ರೆಸಿಪಿ ಜೊತೆ ಬರ್ತೇನೆ.